ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ರಸ್ತೆ ಮಧ್ಯದಲ್ಲಿ ಬಾಯಿ ತೆರೆದ ಒಳಚರಂಡಿಗಳ ಮುಚ್ಚಳ. ವಾಹನ ಸವಾರರೇ ವಾಹನ ಚಲಾಯಿಸುವಾಗ ಎಚ್ಚರ. ಹೌದು, ಇದು ಬೆಂಗಳೂರು ಉತ್ತರ ತಾಲೂಕಿನ ರಸ್ತೆಯ ದುರಂತ ಎಂದರೆ ತಪ್ಪಾಗಲ್ಲ. ಯಾಕಂದ್ರೆ ರಸ್ತೆ ಮಧ್ಯದಲ್ಲಿ ಒಳಚರಂಡಿಗಳು ಸಹಜ, ಆದರೆ ಒಳಚರಂಡಿ ಮುಚ್ಚಳ ಬಾಯಿ ತೆರೆದರೆ ವಾಹನ ಸವಾರರ ಗತಿಯೇನು ಅಂತ ಒಮ್ಮೆ ಊಹಿಸಿಕೊಂಡ್ರೆ ಸಾವು ಕಣ್ಮುಂದೆ ಬರುತ್ತೆ. ಅಬ್ಬ, ಇದೆಂತ ಒಳಚರಂಡಿ ಅಂತ ಕೇಳ್ತೀರಾ? ಹಾಗಾದ್ರೆ ಈ ಒಳಚರಂಡಿ ಅವ್ಯವಸ್ಥೆಯನ್ನ ಒಮ್ಮೆ ನೀವೇ ನೋಡ್ಬಿಡಿ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಸ್ತೆಯ ಗತಿ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರಿಗೆ ಈ ಒಳಚರಂಡಿ ಮುಚ್ಚಳ ಎಂತಹ ಕಿರಿಕಿರಿಯನ್ನ ಉಂಟು ಮಾಡುತ್ತಿದೆ ಅಂದ್ರೆ, ಅಪಘಾತದ ಭಯದಲ್ಲಿ ವಾಹನ ಸವಾರರು ರಸ್ತೆಯಲ್ಲಿ ಓಡಾಡುವ ಪರಿಸ್ಥಿತಿ ಉಂಟಾಗಿದೆ. ಹೀಗಂತ ಸ್ಥಳೀಯರು ಒಳಚರಂಡಿಯ ಬಗ್ಗೆ ಮಾತನಾಡಿದ್ದಾರೆ. ನಮಸ್ಕಾರ, ನಾನು ಎಲೆಪೇಟೆ ವಾಸಿ, ನನ್ನ ಹೆಸರು ರಘುಬಾಬು ಅಂತ. ಡಿ ಕ್ರಾಸಿಂದ ದೊಡ್ಡಬಳ್ಳಾಪುರ ನಗರಕ್ಕೆ ಹೋಗುವಂಥ ದಾರಿ, ಅದರಲ್ಲಿ ಎಲೆಪೇಟೆ, ಮಾರುತಿ ನಗರ, ಚಿಕ್ಕಪೇಟೆಯಲ್ಲಿ ಸುಮಾರು ಒಂದು 5-6 ಮ್ಯಾನ್ಯಲ್ ಹೋಲು ಓಪನ್ ಆಗಿ ತುಂಬ ಆಚೆ ಎಲ್ಲ ಬಂದು ಬ್ಯಾಡ್ ಸ್ಮೆಲ್ಲು, ಆಮೇಲೆ ವಾಹನಗಳು ಹೋಗೋಕ್ಕೆ ತುಂಬ ಪ್ರಾಬ್ಲಮ್ ಆಗಿದೆ. ಮ್ಯಾನ್ಯಲ್ಲೆಲ್ಲ ತುಂಬಿ ಮೇಲಕ್ಕೆ ಬರ್ತೈತೆ. ಆಮೇಲೆ ಕಳಪೆ ಕಾಮಗಾರಿ ಮಾಡವ್ರೆ ನಗರಸಭೆ, ಈ ಏನಿದ್ದಾರೆ ಈ ಮುಂಚೆ ಇದ್ರಲ್ಲ, ಕಳಪೆ ಕಾಮಗಾರಿ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಅದನ್ನು ಸ್ವಚ್ಛತೆಯನ್ನು ಗೊಳಿಸೋಕ್ಕಾಗ್ತಾ ಇಲ್ಲ. ಅಲ್ಲ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅದ್ರ ಇಂಜಿನಿಯರು ಬರ್ತಾರೆ, ನಗರಸಭೆಯಿಂದ ಪೌರಾಯುಕ್ತರು ಬರ್ತಾರೆ, ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬರ್ತಾರೆ. ಆದರೂ ಅದ್ರ ಬಗ್ಗೆ ಯಾರನ್ನು ಕರೆಕ್ಟಾಗಿ ಗಮನ ಹರಿಸ್ತಾ ಇಲ್ಲ. ಆಮೇಲೆ ವಾಹನಗಳು ಹೋಗೋಕ್ಕೆ ತುಂಬ ತೊಂದರೆ, ಆ ಮೇಲುಗಡೆ ಇರೋ ಮುಚ್ಚಳನ್ನು ತೆಗೆದುಬಿಡ್ತಾರೆ, ತೆಗೆದುಬಿಟ್ಟು ಕರೆಕ್ಟಾಗಿ ಅದನ್ನು ಮುಚ್ಚಲ್ಲ, ಅದನ್ನು ತಿರ್ಗಾ ಇದು ಮಾಡ್ತಾರೆ. ಆ ಥರ ಆಗಿ ತುಂಬ ತೊಂದರೆ ಆಗಿದೆ ಸರ್. ಅದಕ್ಕೆ ನಿಮ್ಮ ಒಂದು ಮೀಡಿಯಾ ಕಡೆಯಿಂದ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅದನ್ನು ಎಲ್ಲ ಅಧಿಕಾರಿಗಳಿಗೂ ತಲುಪಿಸೋ ರೀತಿಯಲ್ಲಿ ಕೆಲಸ ಮಾಡಬೇಕು ಸರ್. ದೊಡ್ಡಬಳ್ಳಾಪುರ ತಾಲೂಕಿನ ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಒಳಚರಂಡಿ ಮುಚ್ಚಳ ಸರಿಪಡಿಸದೇ ಇರುವಂತದ್ದು ನಮಗೆ ಬೇಸರ ತಂದಿದೆ. ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ನಾಮಕಾವಸ್ಥೆಗೆ ಬಂದು ಹೋಗ್ತಾರೆ ಎಂದು ಸ್ಥಳೀಯ ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದಾರೆ. ಸರ್ ನಮಸ್ತೆ, ನಾವು ಇಲ್ಲಿ ಚಿಕ್ಕಪೇಟೆ ಮತ್ತು ಮಾರುತಿ ನಗರ ಎಲೆಪೇಟೆ ನಿವಾಸಿಗಳು. ಇಲ್ಲಿ ಏನಾಗಿದೆ ಅಂತ ಅಂದರೆ, ಮೈನ್ ರೋಡಲ್ಲೇ ಬೆಂಗಳೂರು ಕಡೆಯಿಂದ ಬರೋ ಮೈನ್ ರೋಡಲ್ಲೇ ಮ್ಯಾನ್ ಹೋಲ್ಗಳೆಲ್ಲ ಓಪನ್ ಆಗಿಬಿಟ್ಟು ಪ್ರತಿ ದಿವಸವೂ ತುಂಬ ಸ್ಮೆಲ್ ಬರ್ತಾ ಇದೆ. ಅದು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅದು ನಗರಸಭೆ ಅವರು. ಬರ್ತಾರೆ, ನೋಡ್ತಾರೆ, ಹಂಗೆ ಹೊರಟೋಗ್ತಾವ್ರೆ. ದಯವಿಟ್ಟು ಅದ್ರ ಕಡೆ ಗಮನ ಹರಿಸ್ಬೇಕು ಅಂತ. ಅವರು ಬಂದು ಆಗಲೇ ಒಂದು 3-4 ಸರಿ ತೆಗೆದು ಎಲ್ಲ ನೋಡಿದ್ದಾರೆ, ಅದು ಏನು ಅಂತ ಸರಿಯಾಗಿ ಸರಿ ಮಾಡಲಿಲ್ಲ. ಅವರು ಬರ್ತಾರೆ, ಹೋಗ್ತಾರೆ, ತುಂಬ ಮತ್ತೆ ತುಂಬೋಗ್ಬಿಡುತ್ತೆ ಅದೆಲ್ಲ ಮ್ಯಾನ್ಯುವಲ್ ತುಂಬೋಗಿ ಮತ್ತೆ ಹೊರಗಡೆ ಬರುತ್ತೆ ಎಲ್ಲಾನು. ಒಂದು 3-4 ಮ್ಯಾನ್ಯುವಲ್ಗಳು ಓಪನ್ ಆಗೋಗ್ಬಿಟ್ಟಿದ್ದಾವೆ. ನಗರಸಭೆ ಅಧಿಕಾರಿಗಳು ಬಂದು ಗಮನ ಬಂದು ಹೋಗಿದ್ದಾರೆ, ಅವರು ಒಂದು 2 ಸರಿ ಬಂದೋಗಿದ್ದಾರೆ. ಆದರೂ ಅದನ್ನು ಸರಿ ಮಾಡ್ಸೋಕ್ಕೆ ಅವ್ರ ಕೈನ ಆಗಿಲ್ಲ. ದಯವಿಟ್ಟು ಅದ್ರ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಸರಿಪಡಿಸ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀನಿ. ನನ್ನ ಹೆಸರು ವಿಶ್ವನಾಥ್ ಅಂತ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಬಾರಿ ತಾಲೂಕಿನ ಎಲೆಪೇಟೆ, ಚಿಕ್ಕಪೇಟೆ ಹಾಗೂ ಮಾರುತಿ ನಗರ ಈ ರಸ್ತೆಯಲ್ಲಿ ಒಟ್ಟು 3-4 ಒಳಚರಂಡಿ ಮುಚ್ಚಳ ತೆರೆದಿದ್ದು, ಇದರಿಂದಾಗಿ ದಿನೇ ದಿನೇ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಕಳಪೆ ಕಾಮಗಾರಿಯೇ ಇದಕ್ಕೆ ಕಾರಣ ಎಂದು ನಗರಸಭೆ ವಿರುದ್ಧ ಸ್ಥಳೀಯರು ಆರೋಪವನ್ನ ಮಾಡುತ್ತಿದ್ದಾರೆ. ಅದೇ ಫುಲ್ ಕಳಪೆ ಕಾಮಗಾರಿ ಆಗಿದೆ, ಗಲೀಜು ಫುಲ್ ಎದ್ದಿ ಆಚೆ ಎಲ್ಲ ರೋಡ್ ಮೇಲೆ ಬರುತ್ತೆ. ಫುಲ್ಲು ಏನಂದರೆ ಮೇಲೆ ಬಂದು ಕಾರುಗಳು ಗಾಡಿಗಳು ಎಲ್ಲ ಬಿದ್ದು ಒಂದು 2-3 ಸತಿ ಒಬ್ಬರು ಬಿದ್ದವ್ರೆ ಹಾಗೆ ಆಗಿದೆ. ಒಳಗಡೆಯಿಂದ ಎದ್ದು ಬರುತ್ತೆ ಸರ್, ಮೇಲುಗಡೆಕ್ಕೆಲ್ಲ ನೀರೇ ಮೇಲಕ್ಕೆ ಬಂದು ಎಲ್ಲ ಉಕ್ಕಿ ಹಿಂಗೆ ಹೋಗುತ್ತೆ, ರೋಡ್ ಮೇಲೆ ಹೋಗುತ್ತೆ. ಅದರಲ್ಲೇನು ಗಲೀಜ ಬೈಕಲ್ಲಿ ಬರೋರು ನೋಡಿದ್ರೆ ಬಂದು ಹಂಗೆ ಇಳಿಸ್ಬಿಟ್ಟು ಹಂಗೆ ಬಿದ್ದೋತಾರೆ. ಹಾಂ ಸರ್, ಬಿದ್ದವ್ರೆ ಸರ್, ಆಲ್ಮೋಸ್ಟ್ ಬಿದ್ದವ್ರು, ಬಿದ್ದಿರೋರ್ನೆಲ್ಲ ಎತ್ತಿದ್ದೀವಿ. ಆಮೇಲೆ ರೊಚ್ಚು ಹಂಗೆ ಓಡಾರೋ ನಡ್ಕೊಂಡು ಹೋಗೋರ ಮೇಲೆಲ್ಲ ಹಂಗೆ ರೊಚ್ಚು ಎಗ್ರಿ, ಅವರೆಲ್ಲ ಬಟ್ಟೆ ಎಲ್ಲ ಹಾಳಾಗಿ ಅವರು ಸಾರ್ವಜನಿಕರಿಗೂ ಸಮಸ್ಯೆ ಜಾಸ್ತಿ ಆಗಿದೆ. ಸರ್ ಅವ್ರು ಬಂದು ಮಾಡ್ತಾರೆ, ಆಗಿದೆ ಕ್ಲಿಯರ್ ಅಂತಾರೆ, ತಿರ್ಗಾ ಸಮಸ್ಯೆ ಹಂಗೆ ಆತನೇ ಇದೆ.
ಸರ್, ಅದೇ ಹೇಳಿದ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ. ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡುವ ವಾಹನ ಸವಾರರಿಗೆ ದೊಡ್ಡಬಳ್ಳಾಪುರ ತಾಲೂಕಿನ ರಸ್ತೆ ಕಂಟಕವಾಗಿದ್ದು, ಯಾವಾಗಪ್ಪ ಈ ಒಳಚರಂಡಿ ಮುಚ್ಚಳವನ್ನ ಸರಿಪಡಿಸ್ತಾರೋ ಎಂದು ವಾಹನ ಸವಾರರು ನಗರಸಭೆಯ ಅಧಿಕಾರಿಗಳು, ಜವಾಬ್ದಾರಿ ಇಲ್ಲದ ಅಧಿಕಾರಿಗಳು ಎಂದು ಹೇಳ್ತಿದ್ದಾರೆ. ಅವ್ರು ಸಾಮಾನ್ಯವಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇವೆಲ್ಲ ಪಬ್ಲಿಕ್ ಅವ್ರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡ್ಬೇಕೇ ಹೊರತು, ಇದು ನೋಡಿ ತುಂಬಾನೇ ಅನುಕೂಲ ಅನಾನುಕೂಲ ಇದೆ. ತುಂಬಾ ಅನಾನುಕೂಲ ಯಾಕೆ ಅಂತ ಹೇಳಿದ್ರೆ, ಒಂದೇ ಆಕ್ಸಿಡೆಂಟ್ ಆಯ್ತು, ಏನಾದ್ರೂ ಮಕ್ಕಳೇ ಬರ್ತಾ ಇರ್ತಾರೆ, ಆಕ್ಸಿಡೆಂಟ್ ಏನಾದ್ರೂ ಆಯ್ತು ಅಂದ್ರೆ ಎಲ್ಲರಿಗೂ ತೊಂದರೆನೇ ಅಲ್ವಾ. ಅದಕ್ಕೆ ಇದೊಂದು ಏನೋ ಒಂದು ಬೇಗ ಕಾನೂನು ಪ್ರಕಾರವಾಗಿ ಆಕ್ಷನ್ ತಗೊಂಡು ಮಾಡಲೇಬೇಕು ರೀ. ಇಲ್ಲಿ ಕಳಪೆ ಅಂತ ನಾವು ಹೇಳಬಹುದು, ಅದು ಅವ್ರ ಮೇಲೆ ಬಿಟ್ಟಿದ್ದ ಅನ್ಸುತ್ತೆ. ವಾಹನ ಸವಾರರಿಗೆ ಎಲ್ಲಿ ನೋಡಿದ್ರು ಹಳ್ಳ ದಿನಗಳಿದ್ರೆ ಅವ್ರು ಓಡಿಸಕ್ಕೂ ಕಷ್ಟ ಆಗುತ್ತೆ ಸರ್. ಅದರಿಂದ ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.